ಕೇಳುಗರೆ ನಮಸ್ಕಾರ ಇವತ್ತು ನಮ್ಮ ಜೊತೆಗೆ ಬಂಟ್ವಾಳ ತಾಲೂಕು ಕನ್ಯಾನ ಸಮೀಪದ ಕರೋಪಾಡಿ ಗ್ರಾಮದ ಬೇತಮನೆಯ ಶ್ಯಾಮಲ ಭಟ್ಟವರಿದ್ದಾರೆ ಇತ್ತೀಚೆಗೆ ಅಂದ್ರೆ ಜೂನ್ ಇಪ್ಪತ್ತ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ವಿಡಿಯೋ ತುಣುಕನ್ನು ನಾನು ನೋಡಿದೆ ಅದರಲ್ಲಿ ಶ್ಯಾಮಲ ಅವರು ಶೀರ್ಷಾಸನವನ್ನ ಮಾಡಿದರು ಸುಮಾರು ಆರು ದಶಕಗಳ ಅನುಭವ ಯೋಗಾಸನದಲ್ಲಿ ಇವರಿಗಿದೆ ಇದೆ ಅವ್ರನ್ನ ಮಾತನಾಡಬೇಕು ಅಂತ ಅನಿಸ್ತು ಅವ್ರನ್ನ ಇವತ್ತು ನಾವು ಸ್ಟುಡಿಯೋಕ್ಕೆ ಕರೆಸ್ಕೊಂಡಿದ್ದೀವಿ ಶ್ಯಾಮರ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಯೋಗಾಸನದಲ್ಲಿ ನೀವು ಸಕ್ರಿಯವಾಗಿ ಆರು ದಶಕಗಳಿಂದ ತೊಡಗಿಸಿಕೊಂಡಿದ್ದೀರಿ ಸ್ವಲ್ಪ ನಿಮ್ಮ ಹಿನ್ನೆಲೆಯನ್ನ ಹೇಳಿ ಈ ಯೋಗಾಸನದಲ್ಲಿ ಹೇಗೆ ನಿಮ್ಗೆ ಆಸಕ್ತಿ ಬಂತು ಹೇಗೆ ಕಲ್ತ್ರಿ ಯಾರಿಂದ ಕಲ್ತ್ರಿ ಯೋಗಾಸನ ನನ್ನ ತಂದೆಯವರಿಂದ ನಾನು ಕಲ್ತದ್ದು ತಂದೆಯವರು ವ್ಯಾಯಾಮ ಶಾಲೆ ನಡೆಸ್ತಾ ಇದ್ರು ಓಹೋ ಕಿಳಿಂಗಾರು ಹೌದು ಹೌದ ಅವರ ಕೈಯಿಂದ ನಾನು ಕಲ್ತದ್ದು ಅವರು ನನ್ನನ್ನು ಚಿಕ್ಕ ಒಂದು ಎರಡು ವರ್ಷ ಇರುವಾಗಲೇ ನನ್ನದು ಬೇಕಾದಾಗ ಕೈಕಾಲನ್ನು ಬೇಕಾದಾಗ ಮಡಚುವುದು ಅದನ್ನೆಲ್ಲ ಮಾಡ್ತಾ ಇದ್ರು ಅಂತ ತಾಯಿ ಹೇಳ್ತಾ ಇದ್ರು ಅಂತೂ ಒಂದು ಮೂರು ಮೂರುವರೆ ವರ್ಷದಲ್ಲಿ ನಾನು ನನ್ನನ್ನು ಎಲ್ಲಿ ಹೋಗುವಾಗಲೂ ಸ್ಟೇಜಲ್ಲಿ ಕರ್ಕೊಂಡೋಗಿ ನನ್ನನ್ನು ಇದು ಪ್ರದರ್ಶನಕ್ಕೆ ಯೋಗಾಸನದ ಪ್ರದರ್ಶನ ಆಮೇಲೆ ಅವರು ವ್ಯಾಯಾಮ ಶಾಲೆ ನಡೆಸಿಕೊಂಡಿದ್ದ ಕಾರಣ ಅವರದ್ದು ಅವರ ಹತ್ರ ಈ ಕಳ ಪೈಟ್ ಬೆಂಕಿ ಆಟ ಅಂತದ್ದೆಲ್ಲ ಇತ್ತು ಅಂತಹದನ್ನೆಲ್ಲ ನಮಗೆ ಕಲಿಸಿದ್ರು ಮತ್ತೆ ನನ್ನ ತಂದೆಯವರ ಕ್ರಮ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಯಾವಾಗ್ಲೂ ಕೂಡ ಎಲ್ಲಿ ಒಂದು ಸೋಲ್ಬಾರದು ಕಷ್ಟಗಳು ಮನುಷ್ಯನಿಗೆ ಎಲ್ಲ ಬರ್ತದೆ ಆದ್ರೆ ಎಲ್ಲವನ್ನು ನಾವು ಎದುರಿಸಬೇಕು ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಒಂದೀಗ ನಾವು ಒಂದು ನೀರಲ್ಲಿ ಬೀಳ್ತೇವೆ ಆಗ ಅದನ್ನು ಅಲ್ಲಿಂದ ನಾವು ಹೇಗೆ ಎದ್ದು ಬರಬೇಕು ಹಾಗೆ ನಮಗೆ ಈಜಲಿ ಕೇಳಿಕೊಟ್ರು ಮತ್ತೆ ಈ ಕಳ್ಳರಿ ಪೈಟ್ ಇದರಲ್ಲಿ ನಮ್ಮ ನಮ್ಮ ಸೇಫಿಗೆ ನಾವು ಹೇಗೆ ಅದೊಂದು ಆತ್ಮರಕ್ಷಣೆ ಹೇಳಿಕೊಟ್ರು ಸ್ವಲ್ಪ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ ಕಳದಿಪಟ್ಟು ಏನದು ಇದು ಒಂದು ಕೇರಳದ ಒಂದು ಕಲೆ ಇದು ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯ ತಾಲೀಮ ಪ್ರದರ್ಶನ ತಾಲೀಮ ಪ್ರದರ್ಶನ ಅಂತಲೇ ಹೇಳ್ತಾರೆ ಬೆಂಕಿ ಆಟ ಬೆಂಕಿ ಆಟ ಅದರಲ್ಲಿ ಎಲ್ಲ ಬರ್ತದೆ ಬರೀ ಬೆಂಕಿ ಆಟ ಅಲ್ಲ ಕತ್ತಿಯ ಆಟಗಳು ಹಾ ಕತ್ತಿ ವರೆಸೆ ಇಂಥದೆಲ್ಲ ಬರ್ತದೆ ಮತ್ತೆ ಇದು ಈ ಇದು ಜಿಂಕೆಯಿಂದ ಬಂದಂಥ ಕೊಂಬನೊಂದು ತಯಾರಿಸಿ ಅದರಲ್ಲಿ ಇದು ಪೆಟ್ಟು ಕೊಡುವಾಗ ಅದರಲ್ಲಿ ತಡಿಯುವಂತದ್ದು ಅಂತದ್ದೆಲ್ಲ ಮತ್ತೆ ಕುಸ್ತಿಗಳು ಕುಸ್ತಿ ಉಂಟಲ್ಲ ಅದು ಕೂಡ ಇದರಲ್ಲಿ ಬರ್ತದೆ ಅದನ್ನೂ ನಮಗೆ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ನಮ್ಮನ್ನು ಒಂದು ಸೇಫ್ ಮಾಡ್ಲಿಕ್ಕೆ ಬೇಕಲ್ಲ ಮತ್ತೆ ಒಂದು ನಾಲ್ಕು ಜನ ಐದು ಜನ ಬಂದಾಗ ನಾವು ಹೇಗೆ ಅದ್ರಲ್ಲಿ ಅವರಿಂದ ರಕ್ಷಣೆ ಮಾಡುವಂಥದ್ದು ಇಂಥದ್ದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಮತ್ತೆ ಬೇರೆ ಬೇರೆ ಉಂಟಲ್ಲ ಈಗ ಇದು ಈಗಲ್ಲ ಸೋನಿ ಇದರಲ್ಲೆಲ್ಲ ಕಾಣ್ತಾ ಉಂಟು ಈ ಜಂಪ್ ಮಾಡುವಂಥದ್ದು ಇದು ಚಕ್ರಾಸನ ಅದರಲ್ಲಿ ಅದರಲ್ಲಿ ಹಿಂದಕ್ಕೆ ಜಂಪು ಮುಂದಕ್ಕೆ ಜಂಪು ಪಲ್ಟಿ ಹೊಡೆಯುವುದು ಅಂತ ಹೇಳ್ತೇವಲ್ಲ ಅಂಥದ್ದನ್ನೆಲ್ಲ ಹೇಳಿಕೊಟ್ರು ಅದೆಲ್ಲ ನಮಗೊಂದು ಆವಾಗ ನಮಗೆ ಅದರ ಬಗ್ಗೆ ಏನಷ್ಟು ದೊಡ್ಡ ಯಾಕೆ ಈಗ ಪ್ರದರ್ಶನ ಅಂತೇಳಿ ಅಷ್ಟೇ ಹೊರತು ನಮಗೆ ಅದರ ಬಗ್ಗೆ ಏನು ಪ್ರಯೋಜನ ನಮ್ಮ ಆರೋಗ್ಯಕ್ಕೆ ಏನು ಪ್ರಯೋಜನ ಅಂತ ಹೇಳುವುದು ಆವಾಗ ನಮಗೆ ಅಷ್ಟು ಗೊತ್ತಿರಲಿಲ್ಲ ಅದೆಲ್ಲ ಸ್ವಲ್ಪ ನಿಧಾನವಾಗಿ ನಮಗೆ ಅದನ್ನು ಅದರೊಳಗೆ ಮತ್ತು 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 ಕಲಿತಾಗ ಮಾತ್ರ ನಮಗೆ ಗೊತ್ತಾಗುವಂತದ್ದು ದೇವಸ್ಥಾನದ ಒಂದು ಜಾತ್ರೆಯ ಸಂದರ್ಭದಲ್ಲಿ ಮತ್ತೆ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ನಾನು ಹೋಗಿದ್ದೆ ಅದರಲ್ಲಿ ನನಗೆ ತುಂಬಾ ಅಲ್ಲಿ ವೀರೇಂದ್ರ ಅವರು ಮತ್ತೆ ಆವತ್ತು ತುಂಬಾ ಜೈನ ಮುನಿಗಳು ಬಂದಿದ್ರು ಅವರೆಲ್ಲ ಭಾರಿ ಅವರಿಗೆ ಖುಷಿಯಾಗಿದೆ ಅದರಲ್ಲಿ ಒಂದು ಪ್ರದರ್ಶನ ಇದು ವ್ಯಕ್ತಿಗತವಾಗಿ ಒಬ್ಬೊಬ್ಬರೇ ಮಾಡುವಂತ ಎಲ್ಲರೂ ಅದರಲ್ಲಿ ತುಂಬಾ ಜನರು ಇರ್ತಾರೆ ಒಬ್ಬೊಬ್ಬರಿಗೆ ಈಗ ಒಂದೊಂದು ಐಟಮ್ ಅನ್ನು ಕೊಡ್ತಾರೆ ಎಲ್ಲರೂ ಒಂದೇ ಮಾಡುದಿಲ್ಲ ಗೊತ್ತಿದ್ರು ಕೂಡ ನಮಗೆ ಒಂದು ಗೊತ್ತಿದ್ರು ಕೂಡ ನಮಗೆ ಒಬ್ಬೊಬ್ಬರಿಗೆ ತುಂಬಾ ಜನ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ರೆ ಅವರು ಎಲ್ಲರಿಗೂ ಅವಕಾಶ ಸಿಗ್ಬೇಕು ಆವಾಗ ಒಂದೊಂದು ಐಟಮ್ ನನಗೆ ಹೆಚ್ಚಾಗಿ ಯೋಗವನ್ನೇ ಕೊಡ್ತಾ ಇದ್ರು ಈಗ ಯೋಗಾಸನ ಜೊತೆಗೆ ನೀವು ಈ ಕತ್ತಿ ನನಗಿಂತ ಹೆಚ್ಚಿಗೆ ನನ್ನ ಅಣ್ಣನಿಗೆ ತುಂಬಾ ಅನುಭವ ಇದರಲ್ಲಿ ಅಂದ್ರೆ ಈ ಕತ್ತಿ ಆಟಗಳು ಮತ್ತೆ ಇದು ಈಗ ಹೆಗಲಲ್ಲಿ ತಲೆಯಲ್ಲಿ ಎಲ್ಲ ಸೌತೆಕಾಯಿ ಇಡುವುದು ಅದನ್ನು ಕಡಿಯುವಂತದ್ದು ಓಡಾ ಬಂದು ಕಡಿಯುವಂತದ್ದು ನಿಂಬೆ ಹಣ್ಣು ಕಡಿಯುವಂತದ್ದು ತಲೆಯ ಮೇಲೆ ಇಟ್ಟು ತಲೆ ಕಡಿಯುವಂತದ್ದು ಹೌದು ಹೌದು ಅಂತದನ್ನೆಲ್ಲ ಅವ್ನು ಮಾಡ್ತಾ ಇದ್ದ ಅದ ಅಷ್ಟು ಕಷ್ಟದಲ್ಲ ನಾನು ಮಾಡ್ತಾ ಇರ್ಲಿಲ್ಲ ನನಗೆ ಅದು ಗೊತ್ತಿಲ್ಲ ಈ ಸಣ್ಣ ಸಣ್ಣ ನನಗೆ ಯೋಗ ಮತ್ತೆ ಈ ಬೆಂಕಿ ಆಟ ಮತ್ತೆ ತಂದೆಯವರ ಒಟ್ಟಿಗೆ ನನ್ನದು ತುಂಬಾ ಐಟಮ್ ಇತ್ತು ಬೇರೆ ಬೇರೆ ಜಂಪ್ಗಳು ಹತ್ತುವಂಥದ್ದು ಕೆಳಗಿನೆಲದಿಂದ ಜಂಪ್ ಮಾಡಿ ಹೆಗಲಿಗೆ ಹತ್ತುವಂಥದ್ದು ಆ ಥರ ಅಲ್ಲ ಮತ್ತು ಯೋಗದಲ್ಲಿ ಈಗ ಚಕ್ರಾಸನ ಮಾಡುವಂಥದ್ದು ಅದರಲ್ಲಿ ಚಕ್ರಾಸನ ಮಾಡಿ ಹಿಂದೆ ನಮ್ಮ ಕಾಲಿನ ಎರಡು ಕಾಲಿನ ಮಧ್ಯದಲ್ಲಿ ಟವೆಲ್ ಇಡುವಂಥದ್ದು ಆ ಟವೆಲನ್ನು ಎತ್ತಬೇಕು ಕಚ್ಚಿ ಕಚ್ಚಿ ತೆಗೆಯುವಂಥದ್ದು ಮತ್ತು ಇದು ಸಣ್ಣ ಒಂದು ಕೋಲನ್ನು ಹಿಡಿದು ಕೈಯನ್ನು ಬಡ ಮಡಚದೇ ಹಿಂದಕ್ಕೆ ತೆಕೊಂಡಾಗೆ ವಾಪಸ್ ಮುಂದಕ್ಕೆ ತರುವಂಥದ್ದು ಅಂತ ಇತ್ತು ಈಗಂತದನ್ನೆಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ಆಗುದಿಲ್ಲ ಯಾಕಂತಂದ್ರೆ ನಮ್ಮ ಪ್ರಾಯ ಉಂಟು ನಾವು ಹೇಳಿದಾಗ ಕೇಳುದಿಲ್ಲ ಮತ್ತೆ ಒಮ್ಮೆ ಅದನ್ನು ನಿಲ್ಲಿಸಿದ್ರೆ ನಮ್ಮ ಶರೀರ ಬೇಕಾದ ಹಾಗೆ ಅದಕ್ಕೆ ಬಗ್ಗುದಿಲ್ಲ ಯೋಗಾಸನದ ಬಗ್ಗೆ ಹೇಳಿ ಕಳೆದ ಐದಾರು ದಶಕಗಳಿಂದ ನೀವು ಯೋಗಾಸನ ಮಾಡ್ಕೊಂಡು ಪ್ರತಿನಿತ್ಯವೂ ಕೂಡ ನೀವು ಮಾಡಿಕೊಂಡು ಬಂದಿದ್ರಿ ಯಾವ ಯಾವ ಯೋಗಾಸನವನ್ನ ಮಾಡ್ತೀರಿ ಮತ್ತೆ ಏನೇನು ಅನುಕೂಲತೆಗಳಿಗೆ ಎಷ್ಟು ಅವಧಿಯ ಒಂದು ಯೋಗಾಸನವನ್ನು ನೀವು ಮಾಡ್ತೀರಿ ಪ್ರತಿದ್ಯ ಪ್ರತಿನಿತ್ಯ ನನ್ನ ಇಪ್ಪತ್ತೈದು ಮೂವತ್ತು ಮಿನಿಟ್ ಅಷ್ಟೇ ಅದರಿಂದ ಜಾಸ್ತಿ ನಾನು ಮಾಡಲಿಕ್ಕೆ ಸಮಯ ಸಾಕು ನಮ್ಮ ಕೃಷಿಯಲ್ಲಿ ಹಾಗೆ ಅಲ್ಲ ಸಮಯ ಸಾಕಾಗುದಿಲ್ಲ ಸಣ್ಣ ಸಣ್ಣ ಇದು ಆಸನಗಳು ಪಶ್ಚಿಮೋತ್ತಾಸನ ಶೀರ್ಷಾಸನ ಶೀರ್ಷಾಸನ ಡೈಲಿ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲಸದ ಆಯಾಸ ಇರ್ತದೆ ಅಂಥದ್ದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಡಾಕ್ಟ್ರುಗಳು ಹೇಳ್ತಾರೆ ಅಂತ ಕಷ್ಟ ಕಷ್ಟದನ್ನು ಮಾಡಬೇಡಿ ಯಾವಾಗ ನಮಗೆ ಶರೀರದಲ್ಲಿ ಆಯಾಸ ಇರ್ತದೆ ಅಲ್ಲ ಆವಾಗ ನಾವು ನಮ್ಮ ಶರೀರಕ್ಕೆ ಬೇಕಂತ ಎಕ್ಸರ್ಸೈಸ್ ಗಳನ್ನು ಸುಲಭ ಸುಲಭದ ಯೋಗಾಸನಗಳನ್ನು ಮಾಡಬೇಕು ಜೊತೆಗೆ ಪ್ರಾಣಾಯಾಮ ಧ್ಯಾನ ಅಂತದ್ದು ಕೂಡ ಈ ರೇಖೆ ಚಿಕಿತ್ಸೆ ಅಂತ ಉಂಟಲ್ಲ ಅದ್ರಲ್ಲಿ ಮಾತಾಡುವ ಇದರಲ್ಲಿ ಉಂಟಲ್ಲ ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಉಂಟು ಯಾವ ರೀತಿ ಯಾವ ರೀತಿ ಅಂದರೆ ಈಗ ನಮಗೆ ಈ ಬಿ ಪಿ ಶುಗರು ಇಂಥದ್ದರೆಲ್ಲ ತುಂಬ ನನಗೀಗ ಇಷ್ಟರವರೆಗೆ ಬಿ ಪಿ ಶುಗರ್ ಅರವತ್ತೆರಡು ವರ್ಷ ನನ್ಗೆ ಯಾವುದು ಬರಲಿಲ್ಲ ಸುದ್ದಿ ಮತ್ತೆ ಈಗ ಎಂತ ಹೇಳಿದ್ರೆ ನಿರಂತರವಾಗಿ ನಾವು ಉಂಟಲ್ಲ ದಿನವಿಡೀ ಅದೊಂದು ಕೆಲ ಯಾವ್ದಾದ್ರು ಒಂದು ಕೆಲಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಆವಾಗ ನಮಗೆ ನಮ್ಮ ಮನಸ್ಸು ನಮ್ಮ ಈ ಕೆಲಸದ ಕಡೆಗೆ ಹೋಗ್ತದೆ ನಮ್ಮ ಈ ಬಾಕಿ ಸಮಸ್ಯೆಗಳ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ಕೂಡ ಆಲೋಚನೆಗಳು ಬರೋದಿಲ್ಲ ಆವಾಗ ನಮ್ಮ ಆರೋಗ್ಯ ತನ್ನಿಂತಾನೆ ಸರಿ ಆಗ್ತದೆ ಅದರ ಒಟ್ಟಿಗೆ ನಮ್ಮ ಈ ಯೋಗ ವ್ಯಾಯಾಮ ಇಂತದ್ದು ಕೂಡ ಈಗ ನೀವೇನೋ ನಿಮ್ಮ ತಂದೆಯಿಂದ ಹಿರಿಯರಿಂದ ಕಲ್ತ್ರಿ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನ ಕಲಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ನಮ್ಮ ಮಕ್ಕಳಿಗೆಲ್ಲ ಯೋಗಾಸನ ಬರ್ತದೆ ಅವರೆಲ್ಲ ಈ ರೇಖಿ ಚಿಖಿಯನ್ನು ಕಲ್ತಿದ್ದಾರೆ ಅದರಲ್ಲಿ ಮಾಸ್ಟರ್ ಡಿಗ್ರಿ ಮಾತ್ರ ತಕ್ಕೊಳ್ಳಿಲ್ಲ ನಾನು ಅದನ್ನು ತೆಕ್ಕೊಂಡಿದ್ದೇನೆ ಮಾಸ್ಟರ್ ಡಿಗ್ರಿ ಅದೇ ಯಾವುದನ್ನು ಕೂಡ ನಾನು ಪ್ರೊಫೆಷನಲ್ ಆಗಿ ಉದ್ಯೋಗ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ ಹವ್ಯಾಸ ಅಷ್ಟೇ 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 ಸ್ವಲ್ಪ ಈಗ ರೇಖೆ ಚಿಕಿತ್ಸೆ ಅಂದ್ರೆ ಏನು ಅದ್ರ ಒಂದು ಮಹತ್ವ ಏನು ಹೇಗೆ ಕೊಡುವಂತಹದ್ದು ಯಾರಿಗೆ ಕೊಡುವಂತಹದ್ದು ಈಗ ರೇಖೆ ಚಿಕಿತ್ಸೆ ಅಂತ ಹೇಳಿದ್ರೆ ಅದು ನಿಜವಾಗಿ ಒಂದು ದೈವಿಕ ಶಕ್ತಿ ಇಡೀ ಬ್ರಹ್ಮಾಂಡದಲ್ಲಿ ಶಕ್ತಿ ಆ ಶಕ್ತಿಯನ್ನು ನಾವು ಫಸ್ಟ್ ನಾವು ಪಡ್ಕೊಳ್ಬೇಕು ಪಡಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಅದಕ್ಕೆ ಸಾಧನೆ ಮಾಡಬೇಕು ಬೆಳಿಗ್ಗೆ ಸ್ವಲ್ಪ ಒಂದು ಸಮಯ ನಿಗದಿ ಮಾಡಿಕೊಳ್ಬೇಕು ಸಂಜೆ ಯಾವಾಗ್ಲೂ ವಾತಾವರಣದಲ್ಲಿ ಅಂದ್ರೆ ಕಲುಷಿತ ಇರ್ತದೆ ಆಗ ನಮಗೆ ಏಕಾಗ್ರತೆ ಬರೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಬೆಳಿಗ್ಗೆ ಮುಹೂರ್ತದಲ್ಲಿ ಎದ್ರೆ ಅದು ತುಂಬಾ ಪ್ರಯೋಜನ ಆಗ್ತದೆ ಅದಂತಲ್ಲ ಒಂದು ಧ್ಯಾನ ಮಾಡುವಂತದ್ದು ಆ ಧ್ಯಾನ ಮಾಡುವಾಗ ನಮಗೆ ಆ ಶಕ್ತಿ ಬರುವಂತದ್ದು ನಮಗೆ ಅನುಭವ ಆಗ್ತದೆ ನಾವು ಅನುಭವ ಆದ ನಂತರ ನಾವು ಅದನ್ನು ಇನ್ನೊಬ್ಬರಿಗೆ ಕೊಡ್ಬೋದು ಇನ್ನೊಬ್ಬರಿಗೆ ಅಂದ್ರೆ ಯಾರು ಹುಷಾರಿಲ್ಲ ಅವರಿಗೆ ಯಾವುದೊಂದನ್ನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಥವಾ ಅವರಿಗೊಂದು ಯಾವುದೋ ಒಂದು ಈಗ ಒಂದು ಕೆಲಸದ ನಿಮಿತ್ತ ಅಥವಾ ಒಂದು ಇಂಟರ್ವ್ಯೂ ಉಂಟು ಅವರಿಗೆ ಆವಾಗ ಆ ಇಂಟರ್ವ್ಯೂ ಅನ್ನು ಅವ್ರು ಒಳ್ಳೇದು ಮಾಡಬೇಕು ಅಂತ ಒಂದು ಇದು ಇರ್ತದೆ ಆವಾಗ ನಾವು ಅವರಿಗೆ ರೇಖೆಯನ್ನು ಕೊಡ್ತೇವೆ ಆ ರೇಖೆಯನ್ನು ಕೊಡುವಾಗ ನಾವು ಯಾರೇ ಆಗಲಿ ರೇಖೆಯನ್ನು ಕೊಡಬೇಕಿದ್ರೆ ಅವರ ಮುಖವನ್ನೊಮ್ಮೆ ನಾವು ನೋಡಿರಬೇಕು ಇಲ್ಲದಿದ್ದರೆ ಅವರ ಇದು ಫೋಟೋ ಒಂದು ನೋಡಿರಬೇಕು ಇಲ್ಲದಿದ್ದರೆ ಈಗ ಒಂದೇ ಹೆಸರಿನ ಒಂದು ಎರಡು ಮೂರು ವ್ಯಕ್ತಿಗಳು ಇರ್ತಾರೆ ಯಾರ್ಯಾರಿಗೂ ಆ ರೇಖೆ ಹೋಗ್ತದೆ ರೇಖೆ ಆ ಪರ್ಫೆಕ್ಟ್ ಆಗಿ ಆ ವ್ಯಕ್ತಿಗೇ ಹೋಗ್ಬೇಕು ಅಂತೇಳಿ ಆದ್ರೆ ನಾವು ಅವರನ್ನು ನೆನೆಸಿ ಆ ಅದಕ್ಕೆ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೇಕು ಎಷ್ಟು ದೂರ ಎಷ್ಟು ದೂರ ಇದ್ರೂ ಆಗ್ತದೆ ಹೌದು ಅದನ್ನ ನಾವು ಅಲ್ಲಿ ಮಾತ್ರ ಅವರ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವು ಹೇಳಬೇಕು ಮತ್ತೆ ಯಾವುದೇ ಆದರೂ ಕೂಡ ಅವರ ಈಗ ಕೆಲವೊಂದು ಸಲ ಏನಾಗಿರ್ತದೆ ಅಂತ ಹೇಳಿದ್ರೆ ಅವರ ಒಂದು ಜೀವನದಲ್ಲಿ ಅದು ಅಂತ ಒಂದು ಅನುಭವಿಸುವಂಥದ್ದು ಅಂತಲೇ ಇರ್ತದೆ ಅದನ್ನು ಒಂದು ಸ್ವಲ್ಪ ಆದ್ರೆ ಅವರು ಅನುಭವಿಸಬೇಕಾಗ್ತದೆ ಅದನ್ನು ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆಯುಷ್ಯ ಅದು ನಮ್ಮ ಕೈಯಲ್ಲಿಲ್ಲ ಆಯುಷ್ಯ ಕೂಡ ನಮ್ಮ ಕೈಯಲ್ಲಿಲ್ಲ ಆದರೆ ನಮಗೆ ಒಂದು ಅದನ್ನು ಏನು ಒಂದು ಅದನ್ನು ಸಮಾಧಾನವಾಗಿ ಅದನ್ನು ತೆಕ್ಕೊಂಡು ಹೋಗುವಷ್ಟು ಮನಸ್ಸಿಗೆ ಅದು ಶಕ್ತಿ ಕೊಡ್ತದೆ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಕೊಡಬಹುದು ಅದು ಎಲ್ಲಾ ಆರೋಗ್ಯದ ಇದಕ್ಕೆ ಕೂಡ ಕೊಡಬಹುದು ಯಾವ್ದಾಗ ಅದಕ್ಕೆ ಇದಕ್ಕೆ ಅಂತ ಹೇಳಿ ಯಾವುದು ಇಲ್ಲ ಈಗ ಒಂದು ಆಪರೇಷನ್ ಅವನು ಥಿಯೇಟರ್ನಿಗೆ ಹೋಗ್ತಾನೆ ಅವಾಗ ಅವನಿಗೆ ಒಂದು ಧೈರ್ಯ ಬೇಕು ಮಾನಸಿಕವಾಗಿ ಒಂದು ಧೈರ್ಯ ಬೇಕು ಮತ್ತೆ ಅವನು ಅದರಿಂದ ಹೊರಗೆ ಬಂದಾಗ ಅವನಿಗೆ ಒಂದು ತುಂಬಾ ಪೇಯ್ನ್ ಆಗಿರುತ್ತದೆ ಆ ಪೇನ್ ಅನ್ನು ಒಂದು ನಾವು ಅವನಿಗೆ ಒಂದು ಒಂದು ಅದರ ಪೇನ್ ನಮಗೆ ತಡ್ಕೊಳ್ಳುವಾಗ ಆಗ್ಬೇಕು ಅಂತ ಅಂತದಕ್ಕೆಲ್ಲ ರೇಖೆ ಮಾಡ್ಬಹುದು ಅಥವಾ ಅದೇ ಇಂಟರ್ವ್ಯೂ ಈ ಒಂದು ಎಕ್ಸಾಮ್ ಆಗ್ತಾ ಉಂಟು ಮತ್ತೊಂದು ನಾವೊಂದು ಎಕ್ಸಾಮ್ ಆಗ್ತಾ ಉಂಟು ನಮ್ಮ ಯಾರು ಹೇಳ್ತಾರಲ್ಲ ನಿಮಗೆ ನನಗೆ ಒಂದು ರೇಖೆ ಮಾಡ್ತೀರಾ ಅಂತ ಕೇಳ್ತಾರೆ ಆವಾಗ ನಾವು ಏನು ಹೇಳ್ತೇವೆ ಆ ಮಾಡ್ತೇನೆ ಎಲ್ಲಿ ಏನು ಎಲ್ಲ ಕೇಳಿರ್ತೇವೆ ಮತ್ತೆ ಅಲ್ಲಿಗೆ ನಾವು ಆ ಮಕ್ಕಳಿಗೆ ಅವರಿಗೆ ಒಂದು ಅವರ ಮನಸ್ಸಿಗೆ ಹೋಗುವುದಕ್ಕೆ ಅರ್ಧ ಗಂಟೆ ಪರೀಕ್ಷೆ ಮಾಡುವಾಗ್ಲೂ ಪರೀಕ್ಷೆ ಬರಿತಾ ಇರುವಾಗಲೂ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಅವನ ಚಕ್ರಗಳಿಗೆ ಶಕ್ತಿ ಬೇಕು ಈ ರೇಖೆಯಲ್ಲಿ ಮೇನ್ ಆಗಿ ಏನು ನಮ್ಮ ಏಳು ಚಕ್ರಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಎಲ್ಲ ಆ ಶಕ್ ಚಕ್ರದ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಬೇಕು ಬಹುಶಃ ಕೇಳುಗರಲ್ಲಿ ಒಂದು ಕುತೂಹಲ ಇರ್ಬೋದು ನನಗೆ ಪ್ರಶ್ನೆಗೆ ಉತ್ತರವೂ ಕೂಡ ಬರ್ತದೆ ಇದರಲ್ಲಿ ಅಂತ ಸರಿ ಈಗ ಆ ರೇಖೆ ಚಿಕಿತ್ಸೆ ಅಲ್ಲದೆ ಮುದ್ರಾ ಚಿಕಿತ್ಸೆಯ ಬಗ್ಗೆಯೂ ಕೂಡ ನೀವು ಚಿಕಿತ್ಸೆ ಎಲ್ಲ ನಾನು ತುಂಬಾ ಅದರಲ್ಲಿ ಸ್ಟಡಿ ಮಾಡ್ಲಿಲ್ಲ ಸ್ವಲ್ಪ ಸ್ವಲ್ಪ ನಮ್ಮ 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 ನಿತ್ಯ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನನಗೆ ವಾಯು ಮುದ್ರೆ ಅಪಾನ ಮುದ್ರೆ ಪ್ರಾಣ ಮುದ್ರೆ ಹೀಗೆ ಅಂದ್ರೆ ಯೋಗಾಸನ ಮಾಡುದ್ರ ಜೊತೆ ಜೊತೆಗೆ ಮುದ್ರೆಯನ್ನು ಕೂಡ ಮಾಡ್ಕೊಳ್ತೀನಿ ಮುದ್ರೆಯನ್ನು ನಾನು ಡೈಲಿ ಮಾಡುದಿಲ್ಲ 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 ಯಾವಾಗ ಅಗತ್ಯ ಉಂಟು ಈ ಮುದ್ರೆ ನಮಗೆ ಅಂತ ಸಂದರ್ಭದಲ್ಲಿ ಅದುವೇ ಅಕ್ಕಿ ಪಕ್ಷರ್ ಅದನ್ನು ಕಲಿತಿದ್ದೇನೆ ಅದರಲ್ಲಿ ನನಗೆ ಇದು ಎರಡರಲ್ಲಿಯೂ ಕಡಿಮೆ ಆಗದಿದ್ರೆ ಮುದ್ರೆ ಮತ್ತೆ ನಾನು ಎಲ್ಲಿ ಇದು ಎಂತ ಹೇಳಿದ್ರೆ ಯಾವಾಗ್ಲಿ ಎಲ್ಲಿಗೆ ಹೋಗ್ಲಿ ಅಲ್ಲಿ ಮನೆಯಲ್ಲಿ ಇರ್ಲಿ ಅಥವಾ ಮನೆಯಲ್ಲಿರುವಾಗೆಲ್ಲ ದೇವರ ಒಂದು ಯಾವ್ದಾದ್ರೂ ಒಂದು ದೇವರ ಒಂದು ನಮ್ಮ ಸಹಸ್ರನಾಮಗಳು ಬರ್ತವೆ ಅದನ್ನೆಲ್ಲ ಬೈ ಹೇಳ್ತಾ ಮತ್ತೆ ಬೆಳಿಗ್ಗೆ ಹಾಗೆ ಒಂದು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ವೇದ ಕೇಳುವಂತದ್ದು ಬೆಳಿಗ್ಗೆ ಆರು ಮುಕ್ಕಾಲರಿಂದ ಎಂಟು ಗಂಟೆವರೆಗೆ ರೇಡಿಯೋ ಕೇಳುವಂತದ್ದು ಅದು ಆ ತರ ಒಂದು ಒಂಬತ್ತರಿಂದ ಒಂಬತ್ತುವರೆ ಒಂದು ಭಜನೆ ಅದನ್ನೆಲ್ಲ ಅದು ಪುಟ್ಟ ಬರ್ತಿಯಿಂದ ಒಂದು ಲೈವ್ ಬರ್ತಾ ಇದೆ ಅದಷ್ಟು ಚಟುವಟಿಕೆಯಿಂದ ಇರುವುದು ಬಗ್ಗೆ ಹೇಳಿ ಇದು ಏನಿದುಪ್ರೆಷರ್ ಅಂದ್ರೆ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಅಂತ ಹೇಳಿ ನಮ್ಮ ಕೈಯಲ್ಲಿ ನಮ್ಮ ಅದನ್ನು ಅದೊಂದು ದೇವೇಂದ್ರ ಓರ ಅಂತ ಹೇಳುವಂತ ಡಾಕ್ಟರ್ ಅವ್ರು ಬರೆದ ಪುಸ್ತಕವನ್ನು ನಾನು ರೆಫರ್ ಮಾಡಿ ಕಲ್ತದ್ದು ಅದೇನು ನಮ್ಮ ಅಂಗೈ ಮತ್ತೆ ನಮ್ಮ ಕಾಲುಗಳ ಇರುವಂತಹ ಬಿಂದುಗಳು ಆ ಬಿಂದುಗಳನ್ನು ಒತ್ತಿದಾಗ ನಮಗೆ ಫಸ್ಟು ಫಸ್ಟಿಗೆ ನಮಗೆ ಬಿಂದುಗಳನ್ನು ನಮಗೆ ಏನು ಗೊತ್ತಾಗೋದಿಲ್ಲ ಎಂತ ಒಂದು ಅಂತೇಳಿ ಹೇಳಿ ಹಾಗೆ ಜನರಿಗೆ ಕೂಡ ಹಾಗೆ ಆಗ್ತದೆ ಏನೋ ಅದೇಂತ ಒಳಗಿದ್ದದ್ದು ಕೈಯಲ್ಲಿ ಕಡಿಮೆ ಆಗ್ತದಾ ಹೇಳಿ ಹೇಳುವರು ಇದ್ದಾರೆ ಹಾಗಲ್ಲ ಪ್ರತಿಯೊಂದು ನಮ್ಮ ಅಂಗೈಯಲ್ಲಿ ಕಾಲಿನಲ್ಲಿ ಎಲ್ಲ ಈಗ ಹೊಟ್ಟೆ ಭಾಗ ಹೃದಯ ಮತ್ತು ಪಿತ್ತಕೋಶ ನಮ್ಮ ನಿರ್ನಾಳ ಗ್ರಂಥಿಗಳು ಇದರೆಲ್ಲ ಬಿಂದುಗಳು ಕೂಡ ನಮ್ಮ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ಉಂಟು ಅದನ್ನು ಎಷ್ಟು ಒಂದರಿಂದ ಎರಡು ಮಿನಿಟ್ ಒತ್ತಿದಾಗ ನಮಗೆ ಅದನ್ನು ಇದು ಆ ಯಾವ ನೋವುಂಟು ಪಾರ್ಥಿನಲ್ಲಿ ನೋವುಂಟು ಅದು ಕಡಿಮೆ ಆಗ್ತದೆ ಹೇಳಿ ಈಗ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳಿ ಹೇಳುವ ಗ್ಯಾಸ್ಟ್ರಿಕ್ ಈಗ ಅದು ಸಾಮಾನ್ಯ ಗ್ಯಾಸ್ಟ್ರಿಕ್ ಆಗುವಂಥದ್ದು ಅದು ಎಲ್ಲಿ ಬರ್ತದೆ ಗ್ಯಾಸ್ಟ್ರಿಕ್ ಆಗುವಾಗ ಒಂದು ಹೊಟ್ಟೆಯಲ್ಲಿ ಬರ್ತದಲ್ಲ ಹೊಟ್ಟೆಯಲ್ಲಿ ಆ ಹೊಟ್ಟೆಯ ಜಾಗದಲ್ಲಿ ನಾವು ಪ್ರೆಸ್ ಮಾಡಬೇಕು ಹೊಟ್ಟೆ ಹೊಟ್ಟೆ ನೋತದಲ್ಲ ಕೈಯ ಆ ಬಿಂದುವಿನಲ್ಲಿ ಕೈಯಲ್ಲಿ ಇಲ್ಲಿ ಹೊಟ್ಟೆ ಪಾರ್ಟಿ ಇಲ್ಲಿ ಅದು ಅಂದ್ರೆ ಕೆಲವರು ಪಾಯಿಂಟ್ ಅನ್ನು ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ ನಾನು ಈ ಪುಸ್ತಕವನ್ನು ರೆಫರ್ ಮಾಡಿ ಕಲ್ತದ್ದು ಇದ್ರ ಜೊತೆಗೆ ಕೃಷಿಯಲ್ಲಂತೂ ಹೇಗೂ ತೊಡಗಿಸಿಕೊಂಡಿದೆ ಅದರ ಬಗ್ಗೆ ಆಮೇಲೆ ಮಾತನಾಡುವ ಆ ಹೊಲಿಗೆಯಲ್ಲಿಯೂ ಕೂಡ ಆಸಕ್ತಿಯನ್ನು ಹೊಲಿಗೆ ನಾನು ಹೌದು ಹೊಲಿಗೆ ನಾನು ನನ್ನ ನನಗೆ ಬೇಕಾದಂತಹ ನನ್ನ ಇದು ಬ್ಲೌಸ್ ಲಂಗ ಮತ್ತೆ ಮಕ್ಕಳಿಗೆ ಎಲ್ಲ ನಾನೇ ಹೊಲಿಯುವಂತದ್ದು ಸ್ವಾವಲಂಬಿ ಸ್ವಾವಲಂಬಿ ಮತ್ತೆ ಅದೇ ಹೇಳಿದ್ದಲ್ಲ ನಾನು ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಮಧ್ಯಾಹ್ನ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ತೇನೆ ಅದು ಇಡೀ ದಿವಸ ಯಾವುದಾದ್ರೂ ಒಂದು ಇದರಲ್ಲಿ ತೊಡಗಿಸಿಕೊಳ್ಳುವಂತಹದ್ದು ಆ ಸತ್ಯಸಾಯಿ ಸೇವಾ ಸಮಿತಿಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಂತವರು ಇದರ ಬಗ್ಗೆ ಹೇಳಿ ಚಟುವಟಿಕೆ ಬಗ್ಗೆ ತುಂಬಾ ಸತ್ಯಸಾಯಿ ಸಮಿತಿ ಅಂತ ಹೇಳಿದ್ರೆ ಅದು ಭಯಂ ಇದು ಎರಡು ಪ್ರಪಂಚದಲ್ಲೇ ಇರುವಂತಹದ್ದು ಇದರಲ್ಲಿ ನಾವು ಮಾಡುವಂತದ್ದು ಬರೀ ಒಂದು ಅಳಿಲ ಸೇವೆ ಅಷ್ಟೇ ಇದರಲ್ಲಿ ಏನಂತ ಹೇಳಿದ್ರೆ ಚಟುವಟಿಕೆ ಅಂದ್ರೆ ಇದು ಸಮಿತಿಗಳಲ್ಲಿ ಎಲ್ಲ ಭಜನೆ ಉಂಟು ಮತ್ತೆ ಸತ್ಸಂಗ ಇದು ಅದರಲ್ಲಿ ವೇದಾಧ್ಯ ವೇದ ಬಗ್ಗೆ ಅದರ ಬಗ್ಗೆ ಉಂಟು ಪ್ರತಿ ದಿವಸ ಒಂದೊಂದು ವಾಹಿನಿಗಳು ಜ್ಞಾನ ವಾಹಿನಿ ಗೀತಾ ವಾಹಿನಿ ಹಾಗೆ ತುಂಬಾ ವಿದ್ಯಾ ವಾಹಿನಿ ಎಲ್ಲ ಉಂಟು ಅದನ್ನೆಲ್ಲ ತುಂಬಾ ಇದರಲ್ಲಿ ನಮಗೆ ಅದರಲ್ಲಿ ಹೇಳ್ತಾರೆ ನಾವು ಎಲ್ಲದಕ್ಕೂ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಈ ಕೃಷಿಯಲ್ಲಿ ಕೃಷಿಯ ಸಮಸ್ಯೆಗಳು ಹಾಗೆ ಉಂಟಲ್ಲ ಆದ್ರೆ ಇದೊಂದು ಉಂಟಲ್ಲ ಎಲ್ಲ ಪ್ರತಿಯೊಂದು ಹಣ ಹಣದ ಇದರಲ್ಲಿ ಇಲ್ಲ ಈ ಸತ್ಯಸಾಯಿ ಸಮಿತಿ ಅಂತ ಹೇಳಿ ಹೇಳಿದರೆ ಇದರಲ್ಲಿ ಯಾವುದೇ ಒಂದು ಹಣದ ವಸೂಲಿ ಇಲ್ಲ ಇದೆಲ್ಲವೂ ಕೂಡ ಒಂದು ಸೇವಾ ಕಾರ್ಯದಲ್ಲಿ ರೂಪದಲ್ಲಿ ಹೋಗ್ತದೆ ಹಾಗೆ ಆ ರೀತಿಯಲ್ಲಿ ಸೇವೆ ಮಾಡುವಂಥದ್ದು ಸುಮಾರು ಹದಿನೈದು ವರ್ಷ ಕಾಲ ಕರೋಪಾಡಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಇದರಲ್ಲಿಯೂ ಕೂಡ ನೀವು ನಿರ್ದೇಶ ಮಾಡಿದ್ರಿ ಅದರ ಅನುಭವ ಹೇಳಿ ಅದು ನಾನು ನಿರ್ದೇಶಕಳಾಗಿ ಅದಕ್ಕೆ ಸೇರುವಾಗ ನಮ್ಮ ಆ ಬ್ಯಾಂಕ್ ಅಂತ ಹೇಳಿದ್ರೆ ಮೊದಲಿನವರು ಎಂಥದ್ದು ವ್ಯವಹಾರದಲ್ಲಿ ಇದಾಗಿ ತುಂಬಾ ಕೆಳಮಟ್ಟದಲ್ಲಿತ್ತು ಅದನ್ನು ನಾವು ಉಂಟಲ್ಲ ನಿರ್ದೇಶಕರು ನಮ್ಮ ತುಂಬ ನಿರ್ದೇಶಕರೆಲ್ಲ ಒಂದು ಸಹಕಾರದಿಂದ ಎಲ್ಲೆಲ್ಲಿ ಬ್ಯಾಂಕಿಗೆ ಒಂದು ಜುವೆಲ್ ಲೋನ್ ಬಂದರೂ ಕೂಡ ಅಲ್ಲಿ ಕೆಲವು ಸಲ ಹಣ ಇರ್ತಿರಲಿಲ್ಲ ಅವಾಗ ನಾವೇ ಎಲ್ಲರನ್ನು ಎಲ್ಲರೂ ಒಬ್ಬೊಬ್ಬರು ಹಣ ಹಾಕಿ ಅವರಿಗೆ ಪಾರ್ಟಿಗೆ ವಿಶ್ವಾಸ ಬರಬೇಕಲ್ಲ ಅದು ಒಂದು ಇದು ಕೆಳಮಟ್ಟಕ್ಕೆ ಬಂದರೆ ಅದು ವಿಶ್ವಾಸ ಹೋಗ್ತದೆ ನೋಡಿ ಒಮ್ಮೆ ವಿಶ್ವಾಸ ಹೋದರೆ ಮತ್ತೆ ಅದನ್ನು ವಿಶ್ವಾಸ ಬರಲಿಕ್ಕೆ ತುಂಬ ಕಷ್ಟ ಉಂಟು ಆಗೇನು ನಾವೇ ಅಲ್ಲ ಹಣ ಸ್ವಲ್ಪ ಇದ್ದದನ್ನೆಲ್ಲ ಕೊಡುವಂಥದ್ದು ಆಮೇಲೆ ಪ್ರತಿ ಹೀಗೆ ವಿಶ್ವಾಸ ಬಂದು 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 ಇನ್ನು ಹದಿನೈದು ವರ್ಷದಲ್ಲಿ ನನಗೆ ಉಂಟಲ್ಲ ಅದು ತುಂಬ ನನಗೆ ತೃಪ್ತಿ ಕೊಟ್ಟಿದೆ ಯಾಕಂತ ಹೇಳಿದರೆ ನಾವು ಆ ಹದಿನೈದು ವರ್ಷ ನಾನು ಅಲ್ಲಿ ದುಡಿದು ಹೊರ ಬರುವಾಗ ನಮ್ಮ ಬ್ಯಾಂಕ್ ಅಂತ ಹೇಳಿದರೆ ಅದು ಲಾಭಾಂಶಕ್ಕೆ ಹೋಗ್ತಾ ಇದೆ ಹೋಗಲಿಕ್ಕೆ ಶುರುವಾಗಿದೆ ತುಂಬ ಮೇಲೆ ಬಂದಿದೆ ಅದು ಸ್ವಲ್ಪ ಕೃಷಿ ಮತ್ತು ಹೈನುಗಾರಿಕೆ ಬಗ್ಗೆ ಮಾತನಾಡುವ ಕೃಷಿಯಲ್ಲಿಯೂ ಕೂಡ ನೀವು ಸಕ್ರಿಯವಾಗಿ ತೊಡಗಿಸಿಕೊಂಡಂತವರು ಕಳೆದ ಒಂದು ನಾಲ್ಕೈದು ದಶಕಗಳಲ್ಲಿ ಹೋಲಿಸಿ ನೋಡಿದ್ರೆ ಕೃಷಿ ಯಾವ ರೀತಿ ಬದಲಾವಣೆ ಕಂಡಿದೆ ನೀವು ಏನೇನು ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ ಕೃಷಿ ಅಂದ್ರೆ ನಾವು ತುಂಬಾ ಬಡ ಕುಟುಂಬದಲ್ಲಿ ಬಂದವರು ಆದ ಕಾರಣ ನಮ್ಗೆಲ್ಲ ಕೆಲಸವನ್ನು ಅವಾಗ ನಮ್ಗೆ ಸ್ವತಃ ಮಾಡಿಯೇ ಅನುಭವ ಮತ್ತೆ ಆವಾಗೆಲ್ಲ ಕರೆಂಟ್ ಇರಲಿಲ್ಲ ಇಲ್ಲ ನೀರು ಇದು ಬಾವಿಯಿಂದ ಕೆರೆಯಿಂದ ಡಿಸಿಲ್ ಇಂಜಿನ್ ಸ್ಟಾರ್ಟ್ ಮಾಡಿ ದೊಡ್ಡದಲ್ಲಿ ನೀರು ಹಾಕುವಂಥದ್ದು ಎಲ್ಲ ನಾವೇ ಮಾಡುವಂಥದ್ದು ಗಂಡಸರಿ ಇಲ್ಲ ಅಂತ ಹೇಳಿ ಆದ್ರೆ ನಮಗೆ ಒಂದು ಹೂ ತೋಟಕ್ಕೆ ತರಕಾರಿ ಎಲ್ಲ ನೀರು ಬೇಕಾದ್ರೂ ಕೂಡ ಒಂದು ದೊಡ್ಡ ಹೊಂಡ ಮಾಡಿ ಅದರಲ್ಲಿ ಡಿಸಿಲ್ ಇಂಜಿನ್ ತೋಟದಿಂದ ಹಾಕಿ ಅದನ್ನು ಗಂಡಸರಿಲ್ಲ ಅಂತ ಹೇಳಿದ್ರೆ ನಾನೇ ಆ ಆತರ ಇತ್ತು ಕೆಲಸ ಅಲ್ಲ ಮತ್ತೆ ಎಲ್ಲ ಕೆಲಸವನ್ನು ನಾವೇ ಮಾಡುವ ಕಾರಣ ಪ್ರತಿಯೊಂದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಹೇಳೋ ಪ್ರಶ್ನೆ ಇಲ್ಲ ಮತ್ತೆ ಹೈನುಗಾರಿಕೆ ಅಂತ ಹೇಳಿದ್ರೆ ದನ ಎಮ್ಮೆ ಇಂಥದನ್ನೆಲ್ಲ ಸಾಕುವುದು ಹಾಲು ಕೊಡುವಂಥದ್ದು ಎಲ್ಲ ಇತ್ತು ಆಮೇಲೆ ಈಗ ಈಗ ಏನಾಗ್ತದೆ ನಮಿಗೂ ಕೂಡುದಿಲ್ಲ ನನ್ನ ಯಜಮಾನರಿಗೂ ಅಷ್ಟು ಸ್ವಲ್ಪ ಅಂದ್ರೆ ಏಜ್ ಆಯ್ತಲ್ಲ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಅವರಿಗೆ ಕೂಡ ಈ ಬಿಪಿ ಪಿ ಶುಗರ್ ಯಾವುದಿಲ್ಲ ಅವರು ಕೂಡ ನಿರಂತರವಾಗಿ ಕೆಲಸ ಮಾಡುವಂತವ್ರು ಅವರಿಗೆ ಅವರು ಕೂಡ ಸುಮ್ಮನೆ ಮಧ್ಯಾಹ್ನ ಮಾತ್ರ ಒಂದು ಕಾಲು ಗಂಟೆ ರೆಸ್ಟ್ ತಗೊಳ್ತಾರೆ ತುಂಬಾ ಕೆಲಸ ಮಾಡ್ತಾರೆ ಮತ್ತೆ ಎಲ್ಲದಕ್ಕೂ ಒಂದು ನಮಗೆ ನನಗೆ ಒಂದು ಸಪೋರ್ಟ್ ಆಗಿ ಇರ್ತಾರೆ ಅದಕ್ಕೆ ಈ ಹಸು ಸಾಕಣೆಯ ಒಂದು ಕಷ್ಟ ಸುಖದ ಬಗ್ಗೆ ಹೇಳಿ ಸಾಮಾನ್ಯವಾಗಿ ಈಗ ಮಲೆನಾಡು ಗಿಡ್ಡ ಅಥವಾ ಕಾಸರಗೋಡು ಗಿಡ್ಡ ತಳಿಯನ್ನು ನೀವು ಸಾಕೊಂಡಿರುವಂತವ್ರು ಈಗ ನಾವು ಅದನ್ನು ನಿಲ್ಲಿಸಿದ್ದೆ ಯಾಕೆ ಅಂತ ಹೇಳಿದ್ರೆ ಅದು ನಮಗೆ ಒಂದು ಎರಡು ಮೂರು ಕಲ ಇದು ಕಾಸರಗೋಡು ಗಿಡ್ ಮಲೆನಾಡು ಗಿಡ್ಡ ಅಲ್ಲ ಇದು ಈಜು ಊರಿನ ಊರಿನ ತನ ಏನಂತ ಹೇಳಿದ್ರೆ ಕರು ಹಾಕಿ ಒಂದು ನಾಲ್ಕೈದು ತಿಂಗಳೇ ಕರೀಲಿಕ್ಕೆ ಬಿಡುವಂತದ್ದು ಮತ್ತೆ ಬಿಡುವುದಿಲ್ಲ ಅವಾಗ ನಮಗೆ ಹಾಲು ಬೇರೆ ಕಡೆಯಿಂದ ತರಬೇಕು ನಮ್ಗೆ ಡಿಪೋಗೆ ಕನ್ಯಾನಕ್ಕೆ ಹೋಗ್ಬೇಕು ಇಲ್ಲದಿದ್ರೆ ಬಾಯಾರ ಪದವಿಗೆ ಹೋಗ್ಬೇಕು ತುಂಬಾ ದೂರ ಉಂಟು ಮತ್ತೆ ಹಾಲು ತೆಕ್ಕೊಂಡು ಹೋಗ್ಲಿಕ್ಕೂ ಹಾಗೆ ನಮ್ಮ ಊರಲ್ಲಿ ನಮ್ಮ ಹಾಲು ನಾವು ವಾಹನ ಇದ್ರೂ ಕೂಡ ಸಮಯ ಬೇಕಲ್ಲ ಅಷ್ಟು ನಮಗೆ ಜನ ಇಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಆದ ಈಗೆಲ್ಲ ಕಡಿಮೆ ಮಾಡಿದ್ದು ಈಗ ಒಂದು ಗಬ್ಬದ ಸಣ್ಣ ಕರು ಮಾತ್ರ ಉಂಟು ಅಷ್ಟೇ ಈಗ ಈಗ ತೋಟದಲ್ಲಿ ಏನೇನು ಮಾಡ್ತೀರಿ ಸಂಬಂಧಪಟ್ಟ ಕೃಷಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ ಕೊಕ್ಕ ಇದು ಬೆಳೆಯುವಂತದ್ದು ಮತ್ತೆ ಇದು ಅಡಿಕೆ ತೆಂಗು ಬಾಳೆ ಎಲ್ಲ ಉಂಟು ಮತ್ತೆ ಗೇರು ಇದು ಗುಡ್ಡದಲ್ಲಿ ಗೇರು ಅದು ಬೇಸಿಗೆಯಲ್ಲಿ ಅದರದ್ದೇ ಕೆಲಸ ಆಗ್ತದೆ ಹಾಗೆ ಒಂದು ಕಾಲದಲ್ಲಿ ಕೊಕ್ಕೋವನ್ನು ಬೀಜವನ್ನು ಪ್ರತ್ಯೇಕ ಮಾಡಿ ನೀವು ಒಣಗಿಸಿ ಮಾರಾಟ ಮಾಡ್ತಾ ಇದ್ರಿ ಅದೇ ಜನರ ಇದರಿಂದ ಹೇಳಿ ಇದರ ಬಗ್ಗೆ ಹೇಳಿ ಒಣಗಿಸಿ ಏನು ಅನುಕೂಲತೆ ಇದೆ ಸ್ವಲ್ಪ ರೇಟ್ ಜಾಸ್ತಿ ಉಂಟು ಮತ್ತೆ ಒಂದು ಇದು ಲೆಕ್ಕದ್ರಲ್ಲಿ ಮೂರು ಕೆಜಿಗೆ ಒಂದು ಕೆಜಿ ಒಣ ಬೀಜ ಬರ್ತದೆ ಅದು ಕೆಲವು ಬೇಸಿಗೆಯಲ್ಲಿ ಅದರ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ ನಾವು ಮನೆಯಲ್ಲಿ ಏಳು ದಿನ ಅದನ್ನು ಕೊಳಿಲಿಕ್ಕೆ ಹಾಕಬೇಕು ನೀರು ತೆಗೆದು ಅದನ್ನು ನೀರು ಹೋಗಿ ಅದನ್ನು ಕೊಳಿಲಿಕ್ಕೆ ಹಾಕೋ ಎಂಟನೇ ದಿವಸ ಅದನ್ನು ಹೊರಗೆ ಬಿಸಿಲಿಗೆ ಹಾಕುದು ಮಳೆಗಾಲದಲ್ಲಿ ಮಾತ್ರ ನಾವು ಹಸಿ ಕೊಡ್ತಾ ಇರ್ತೇವೆ ಬೇಸಿಗೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಬಂದ ಕೂಡಲೇ ನಾವು ಅದು ಒಣಗಿಸ್ಲಿಕ್ಕೆ ಶುರು ಮಾಡುವಂತದ್ದು ಇತ್ತೀಚೆಗೆ ಒಣಗಿಸಲಿಕ್ಕೆಲ್ಲ ಪ್ಲಾಸ್ಟಿಕ್ ಹಾಕಿ ಒಂದು ಗೂಡು ಅಂತೆಲ್ಲ ಮಾಡ್ತಾರಲ್ಲ ಅದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅದು ಮಾಡಿಕೊಂಡಿದ್ದೆವು ಈಗ ನಾವು ಅದನ್ನು ಕೂಡ ತೆಗ್ದೇವು ಅದು ಕೂಡ ನಮಗೆ ಯಾಕೆ ಅಂತ ಹೇಳಿದ್ರೆ ಸಾಕಾಗುವುದಿಲ್ಲ ಸಣ್ಣ ಸಣ್ಣ ಗೂಡು ಮಾಡಿದ್ರೆ ಸಾಕಾಗುದಿಲ್ಲ ದೊಡ್ಡದು ಬೇಕಾಗ್ತದೆ ಮತ್ತೆ ಅದು ಅಂಗಳಕ್ಕೆ ಬಂದ್ರೆ ಅದು ಮತ್ತೆ ಅದನ್ನ ಪುನಃ ತೆಗಿಯುವುದು ಪುನಃ ಹಾಕುದು ಅದೇ ಕೆಲಸ ಅಲ್ಲ ಈಗ ಅದಕ್ಕೆ ಬೇಕಾಗಿ ನಾವು ಟೈರೆಸ್ ಮೇಲೆ ಶೀಟ್ ಹಾಕಿ ಅದನ್ನೇ ಅದಲ್ಲೇ ಮಾಡ್ತಾರೆ ಎರಡು ಪರ್ಮನೆಂಟ್ ಸರಿ ಈಗ ತರಕಾರಿ ಕೃಷಿ ಬಗ್ಗೆ ಹೇಳಿ ಈಗ ಮಳೆಗಾಲದಲ್ಲಿ ತರಕಾರಿ ಬೆಳೆಯುವಂತಹದ್ದು ಬೇಸಿಗೆಯಲ್ಲಿ ಬೆಳೆಯುವಂತಹದ್ದು ಏನು ವ್ಯತ್ಯಾಸ ಕಾಣ್ತದೆ ಮತ್ತೆ ಹಟ್ಟಿ ಗೊಬ್ಬರ ಹಾಕಿ ಬೆಳೆದ್ರೆ ಏನು ಅನುಕೂಲತೆ ಇದೆ ನೀವು ಹಟ್ಟಿ ಗೊಬ್ಬರ ಹಾಕಿದ್ರೆ ಉಂಟಲ್ಲ ಇದು ಎಂತ ಅದಕ್ಕೆ ಬರುವಂಥದ್ದು ರೋಗ ಇದೆಲ್ಲ ಸ್ವಲ್ಪ ಕಡಿಮೆ ಮತ್ತೆ ಇಳುವರಿ ಜಾಸ್ತಿ ಕೊಡ್ತದೆ ಈ ಹೊಸ ಈಟನ್ನು ಹಾಕಿದ್ರೆ ಕೂಡ ಉಂಟಲ್ಲ ಅದು ಸರಿಯಾಗಿ ಈಗ ಮೇಲೆ ಬರುವುದಿಲ್ಲ ಹೊಸ ಈಟ ಹಾಕಿದ್ರು ಒಮ್ಮೆ ಮಾತ್ರ ಇದನ್ನು ಒಳ್ಳೇದು ಮತ್ತೆ ಇದು ಆರೋಗ್ಯಕ್ಕೂ ಕೂಡ ಇದು ಒಳ್ಳೇದಲ್ಲ ಆದ ಕಾರಣ ಇದನ್ನೇ ಹಾಕುವಂಥದ್ದು ಮತ್ತೆ ನಮ್ಮ ಮನೆಯಲ್ಲಿ ಉಂಟಲ್ಲ ವರ್ಷದ ಇಪ್ಪತ್ನಾಲ್ಕು ತಿಂಗಳು ತರಕಾರಿ ಇಲ್ಲ ಅಂತೇಳಿ ಇಲ್ಲ ಅದು ನಾವು ನಮಗೆ ತಿಂಗಳು ಕೂಡ ತರಕಾರಿ ಹ ಹೌದೌದು ಹನ್ನೆರಡು ತಿಂಗಳು ಎಲ್ಲ ನಾವೇ ಮಾಡ್ತೇವೆ ವರ್ಷದ ಹನ್ನೆರಡು ತರಕಾರಿ ಬೆಳೆ ನಾವೀಗ ಬೆಂಡೆ ಬದನೆ ತೊಂಡೆ ಅಲಸಂಡೆ ಪಟಗಲಗಾಯಿ ಮತ್ತೆ ಇದು ಧಾರಳೆಕಾಯಿ ಇಷ್ಟು ಮಾಡ್ತೇವೆ ಈಗ ಈಗ ಆಗ್ತಾ ಉಂಟು ವರ್ಷವೂ ಕೂಡ ಮಾಡುವ ತರಕಾರಿಯಿಂದ ನೀವು ಈಗ ಸಾಂಪ್ರದಾಯಿಕ ತಳಿ ಅಂತ ಹೊಸ ಹೊಸ ತಳಿ ಮಾಡಿದ್ರೆ ಏನಾಗ್ತದೆ ನಮ್ಮ ಹಳೆ ತಳಿ ಮತ್ತೆ ಹೊಸ ತಳಿ ಇದು ಮಿಕ್ಸ್ ಆಗಿ ಬೇರೆ ತಳಿ ಬರ್ತದೆ ಅದಕ್ಕೆ ಬೇಕಾಗಿ ನಾವು ಈಗ ಮೊದಲೆಲ್ಲ ಅದನ್ನು ತರ ಮಾಡಿಕೊಂಡಿದ್ದೆವು ಅದನ್ನು ಅದೇ ಪ್ರಯೋಗ ಮಾಡಿ ಮಾಡಿ ಈಗ ಆ ತರ ಮಾಡುದಿಲ್ಲ ಈಗ ಯಾವ್ದಾದ್ರೂ ಒಂದೇ ತರ ಒಂದೇ ತಳಿ ಮಾಡುವಂತ ಬೇಸಿಗೆಯಲ್ಲಿ ಮತ್ತೆ ಮಳೆಗಾಲದ ಎಲ್ಲ ಒಂದೇ ತಳಿ ಈಗ ತರಕಾರಿ ಮಳೆಗಾಲದಲ್ಲಿ ನಾವು ಹಾಕ್ತೇವೆ ಮಳೆಗಾಲದಲ್ಲಿ ಬೇರೆ ಬೇರೆ ಇಡುದಿಲ್ಲ ಅಂದ್ರೆ ಈಗ ಈ ಒಣಗಿಸುವಂತದ್ದು ಕೂಡ ನೀವು ಆದ್ರೆ ನಾವು ಅಟ್ಟದಲ್ಲಿ ಹೊಗೆ ಇದರಲ್ಲಿ ಅದು ಏನು ಒಳ್ಳೆ ಬೀಜ ಆಗಿಸಿ ಹಾಗೆ ನಿಲ್ತಿತ್ತು ಈಗ ಆ ಬೀಜಗಳೇನಾಗ್ತದೆ ಅದು ಹಾಳಾಗ್ತದೆ ಎಷ್ಟು ನಾವು ಅದನ್ನು ಬಿಸಿಲಿಗೆ ಒಣಗಿಸಿ ಕಟ್ಟಿ ಇಟ್ರು ಕೂಡ ಪ್ಲಾಸ್ಟಿಕ್ ಅಲ್ಲಿಯೇ ಕಟ್ಟಿ ಇಟ್ರು ಅದು ಸರಿಯಾಗಿ ಹುಟ್ಟುದಿಲ್ಲ ಅದಕ್ಕೆ ಅರಿಶಿನ ಪೌಡರ್ ಏನಾದ್ರು ಹಾಕುದಿಲ್ಲ ನಾವೀಗ ಅದನ್ನ ಹಾಕ್ಲಿಲ್ಲ ಇಷ್ಟರವರೆಗೆ ಅದು ನಮಗೆ ಗೊತ್ತಿರಲಿಲ್ಲ ಅದರ ಬಗ್ಗೆ ಬೀಜಗಳನ್ನ ಸಂಗ್ರಹಿಸಿ ಇಡುವಂತ ಸಂದರ್ಭದಲ್ಲಿ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದೀವಿ ಹಾ ಹೌದು ಅದಕ್ಕೆ ಬೇಕಾಗಿ ನಾವು ಬೀಜವನ್ನು ಯಾವ ಮಳೆಗಾಲದಲ್ಲಿ ಆಗಲಿ ಅದು ಯಾವುದು ಹುಟ್ಟದೆ ಅದನ್ನು ಹಾಕುವಂಥದ್ದಷ್ಟೆ ಇಂಥದ್ದು ಈಗ ಮಳೆಗಾಲದ್ದು ಪುನಃ ಮಳೆಗಾಲಕ್ಕೆ ಅಂತ ಹೇಳಿ ಇನ್ನು ಬೇಸಿಗೆಯಲ್ಲಿ ಅಂತ ಏನಾದ್ರು ಪ್ರತ್ಯೇಕವಾಗಿ ಬೇರೆ ತರಕಾರಿ ಉಂಟಾ ಇಲ್ಲಿ ಬೇಸಿಗೆಯಲ್ಲಿ ಇದನ್ನು ಮಾಡ್ತೇವೆ ನಾವು ಮೆಣಸು ಟೊಮೆಟೊ ಅದನ್ನ ಕೂಡ ಮಾಡ್ತೇವೆ ಟೊಮೆಟೊ ಹೆಚ್ಚು ಮಳೆ ಬರುವ ಪ್ರದೇಶದಲ್ಲಿ ಟೊಮೆಟೊ ಚೆನ್ನಾಗಿ ಬರುವುದಿಲ್ಲ ಮಳೆ ಬರುವಾಗ ನಮ್ಮಲ್ಲಿ ಕೂಡ ಹುಳ ಆಗಿದೆ ಈಗ ಮಳೆ ನಿಂತ ನಂತರ ಅದೇ ಗಿಡದಲ್ಲಿ ಆಗಿದೆ ಅದು ಹುಳ ಇಲ್ಲ ಅಂದ್ರೆ ಈಗ ಹುಳ ಅಥವಾ ರೋಗ ಬಂದ್ರೆ ಏನ್ ಮಾಡ್ತೀರಿ ಈಗ ಸಾವಯವ ರೀತಿಯಲ್ಲಿ ಏನು ಸಾವಯವ ಎಲ್ಲವನ್ನು ಸಾವಯವ ಅಂತ ಹೇಳಿ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಎಲ್ಲ ಸಾಕಾಗುದಿಲ್ಲ ಯಾವ್ದನ್ನು ಕೂಡ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಏನಾದ್ರೂ ಇದು ತರಕಾರಿಗೆ ಹಾಕುವಂತದ್ದು ಡಿ ಡಿಟಿ ಟಿ ಅಂತದ್ದು ಇರ್ತದಲ್ಲ ಯಾ ದುಡ್ಡಿ ಜಿ ಹೌದು ಬೂದಿ ಎಲ್ಲಾ ಹಾಕ್ಬೋದಲ್ಲಾ ಬೂದಿ ಹಾಕ್ಬೋದು ಅದ್ ಬೂದಿ ಹಾಕಿದ್ರೆ ಸಾಕಾಗುದಿಲ್ಲ ಸೋಪ್ ಸೋಪ್ ಪೌಡರ್ ಎಲ್ಲಾ ಇದೆಯಲ್ಲ ಅದನ್ನ ನೀರು ಮಾಡಿ ಸ್ಪ್ರೇ ಮಾಡಬಹುದು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡಬಹುದು ಹುಳಿ ಮಜ್ಜಿಗೆನ ನಾವು ಬುಡಕ್ಕೆ ಹಾಕ್ತೇವೆ ಅದರಿಂದ ಕೀಟ ಕಡಿಮೆ ಹತೋಟಿ ಆಗ್ತದ ಹತೋಟಿ ಆಗ್ತದೆ ಅಂತಲ್ಲ ಈ ರೋಗಗಳು ಬರೋದು ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ರೋಗಗಳು ಕಡಿಮೆ ಆಗ್ತದೆ ಬೇವಿನ ಹಿಂಡಿ ಅಂಥದ್ದೆಲ್ಲ ಹಾಕೋದಿಲ್ಲ ಬೇವಿನ ಹಿಂಡಿ ಹಾಕೋದಿಲ್ಲ ಹಾಕೋದಿಲ್ಲ ನಾವು ಹಾದಿ ಹಟ್ಟಿ ಗೊಬ್ಬರವೇ ಹಾಕುವಂತದ್ದು ಅಲ್ಲ ಬೇವಿನ ಹಿಂಡಿ ಹಾಕಿದ್ರೆ ಸ್ವಲ್ಪ ಕೀಟಗಳೆಲ್ಲ ಹತೋಟಿ ಆಗ್ತದೆ ಅಂತ ಸ್ವಲ್ಪ ಪಠಣದ ಬಗ್ಗೆ ಹೇಳಿ ಬೇರೆ ಬೇರೆ ವಿಷ್ಣು ಸಹಸ್ರನಾಮ ಆಗ್ಬೋದು ಅಥವಾ ಲಲಿತಾ ಸಹಸ್ರನಾಮ ಆಗ್ಬೋದು ನೆಮ್ಮದಿ ಸಿಗ್ತದೆ ನೆಮ್ಮದಿ ಅಂತ ಹೇಳಿದ್ರೆ ಅದು ತುಂಬಾ ಸಿಗ್ತದೆ ಸ್ವಲ್ಪ ಅಲ್ಲ ಯಾಕೆಂತ ಹೇಳಿದ್ರೆ ನಮಗೆ ನಮ್ಮ ಯಾವುದೇ ಒಂದು ನಾವು ಕೆಲಸ ಮಾಡುವಾಗ ನಾನು ಕೂತು ಮಾಡುವಂತದ್ದಲ್ಲ ಯಾವ್ದನ್ನು ಕೂಡ ನಮ್ಮ ಕೆಲಸದ ಒಟ್ಟಿಗೆಗೆ ಬೆಳಿಗ್ಗೆ ಅದೊಂದು ಒಂಬತ್ತುವರೆ ನಂತರ ಹತ್ತು ಗಂಟೆ ನಂತರ ಶುರು ಮಾಡಿದ್ರೆ ಮಧ್ಯಾಹ್ನ ಸ್ನಾ ಇದು ಒಂದು ಗಂಟೆವರೆಗೂ ಕೂಡ ಮಾಡುದನ್ನು ನಮ್ಮ ಕೆಲಸದ ಒಟ್ಟಿಗೆ ಹೇಳುವಂತದ್ದು ಅದನ್ನು ಬಹು ಕಲ್ತು ಅದು ನಮಗೆ ಪ್ರತ್ಯೇಕವಾಗಿ ಅದನ್ನು ಕೂತು ನಮಗೆ ಸಮಯ ಇಲ್ಲ ಅದಕ್ಕೆ ಬೇಕಾಗಿ ನಾವು ಇದನ್ನು ನಮ್ಮ ಕೆಲಸದ ಒಟ್ಟಿಗೆ ಹೇಳ್ತಾ ಮಾಡುವಂತದ್ದು ದೋಸೆಗೆ ಆಗಿಬಿಡ್ತದೆ ಪ್ರತಿಯೊಂದು ಕೂಡ ಅದನ್ನು ಅಂದ್ರೆ ಎರಡು ಕೆಲಸ ಒಟ್ಟಿಗೆ ಆಗ್ತದೆ ನೋಡಿ ಸುರುಸುರುವಿಗೆ ಸ್ವಲ್ಪ ಕಷ್ಟ ಆಗ್ತದೆ ನಮ್ಗೆ ಕೆಲಸ ಮಾಡುವಾಗ ಅಲ್ಲಿ ಏಕಾಗ್ರತೆ ಸ್ವಲ್ಪ ಇಲ್ಲಿ ಅಲ್ಲಿ ಇಲ್ಲಿ ಕಡಿಮೆ ಆಗ್ತದೆ ಹಾಗೆಲ್ಲ ಆಗ್ತದೆ ಅದು ಮತ್ತೆ ನಿರಂತರ ನಾವು ಅಭ್ಯಾಸ ಮಾಡಿಕೊಂಡ್ರೆ ಉಂಟಲ್ಲ ಅದು ಅಭ್ಯಾಸ ಆಗ್ತದೆ ಮತ್ತೆ ಅದರಲ್ಲಿ ಉಂಟಲ್ಲ ನಿಮಗೆ ಯಾವ ಎಂದು ಹೊರಗಿನ ನಮ್ಮ ಯೋಚನೆಗಳು ಬರುವುದಿಲ್ಲ ಮತ್ತು ನಮ್ಮ ಕೆಲಸ ಎಷ್ಟು ಅಂದರೆ ಆ ಕೆಲಸ ಎಷ್ಟು ಬೇಗ ಆಗ್ತದೆ ಅಂತೇಳಿ ನಮಗೆ ಈಗ ಅಲ್ಲಿ ಹೇಳ್ತಾ ಇರುವಾಗ ಇಲ್ಲಿ ಕೆಲಸವೂ ಆಗ್ತದೆ ಗೊತ್ತೇ ಆಗೋದಿಲ್ಲ ಆಯಾಸ ಗೊತ್ತಾಗುದಿಲ್ಲ ಇನ್ನೊಂದು ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ ಇಂದಿನ ಯುವಕರು ಮತ್ತು ಯುವತಿಯರು ಹೊಸತನವನ್ನ ಕಲಿಯುವುದರಲ್ಲಿ ಹಿಂದೇಟ್ ಹಾಕ್ತಾ ಇದಾರೆ ಅಂತ ಆ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಒಂದು ವಿದ್ಯೆಯನ್ನ ಕಲಿಯುವಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಇದರ ಬಗ್ಗೆ ಏನ್ ಹೇಳ್ತೀವಿ ನೀವು ಇದರ ಬಗ್ಗೆ ಯಾಕೆ ಅಂತ ಹೇಳಿದ್ರೆ ಈಗಿನವರಿಗೆ ಅದರ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಅಂತಂದ್ರೆ ಅದು ಸ್ವಲ್ಪ ಕಷ್ಟ ಉಂಟು ಏನು ಸಿಗುವ ಎಲ್ಲವನ್ನು ಈಗ ನಮಗೆ ನನ್ನ ತಂದೆಯವರು ಹೇಳ್ತಾ ಇದ್ರು ಎಲ್ಲವನ್ನು ಕಷ್ಟಪಟ್ಟು ನಾವು ಪಡ್ಕೊಳ್ಬೇಕು ಮತ್ತೆ ನಮ್ಮ ಸಮಯವನ್ನು ನಾವು ಗೊತ್ತಾಗ ಈಗ ಒಂದು ಹಣ ಸಂಪಾದನೆ ನಾವು ನನ್ನ ತಂದೆಯವರು ಯಾವಾಗಲೂ ನಮಗೆ ಹೇಳ್ತಾ ಇದ್ರು ಅವರು ಅದನ್ನೇ ಮಾಡ್ತಾ ಇದ್ರು ನಮ್ಮ ಮಕ್ಕಳಿಗೆ ಅಂತೇಳಿ ನಾವು ದುಡ್ಡನ್ನು ಇಷ್ಟಿಷ್ಟಿಷ್ಟು ಕೋಟಿ ಕೋಟಿಗಟ್ಟಲೆ ಕೂಟ ಕೂಡಿಟ್ಟು ಕೂಡಿಟ್ಟು ಇಡಬಾರ್ದು ಯಾಕಂತ ಹೇಳ ಅವರು ದುಡಿದು ಅದರ ಸಂಪಾದನೆ ಅದರ ಬೆಲೆ ಗೊತ್ತಾಗ್ಬೇಕು ಅವರಿಗೆ ಮತ್ತೆ ಸಮಯವನ್ನು ನಾವು ಹಾಳು ಮಾಡಬಾರದು ಅದು ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು ನೀವು ಒಂದು ಮಿನಿಟ್ ಹಾಳು ಮಾಡಿದ್ರು ನಿನ್ನ ಆಯುಷಲ್ಲಿ ಒಂದು ಮಿನಿಟ್ ಕಡಿಮೆ ಆಯ್ತಲ್ಲ ಮತ್ತೆ ಸಿಗುವುದಿಲ್ಲ ಕಾರಣ ಮಕ್ಕಳಿಗೆ ಈಗ ನಾವ ಸಣ್ಣದಿರುವಾಗಲೇ ಆ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಉಂಟು ಅಂತ ಹೇಳಿ ನನ್ನ ಭಾವನೆ ಹಿರಿಯರ ಜವಾಬ್ದಾರಿ ಜಾಸ್ತಿ ತಂದೆ ತಾಯಿಯರ ಜವಾಬ್ದಾರಿ ತುಂಬಾ ಉಂಟು ಈಗ ಚಿಕ್ಕಂದಿನಲ್ಲಿ ಇರುವಾಗಲೇ ಅವರಿಗೆ ಒಳ್ಳೆಯ ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿದ್ರೆ ಅವರಿಗೆ ಅದರಲ್ಲಿ ಇದು ಆಸಕ್ತಿ ಹುಟ್ಟದೆ ಅಂತ ಹೇಳಿ ನನ್ನ ಅನಿಸಿಕೆ ಪೂರಕವಾಗಿ ಹೂವಿನ ಕೃಷಿ ಬಗ್ಗೆ ಮಾತಾಡಿಲ್ಲ ನಾವು ಹೇಳಿ ಹೂವಿನ ಗಿಡಗಳಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಚಟ್ಟಿಯನ್ನು ಎತ್ತಲಿಕ್ಕೆ ಅದೆಲ್ಲ ಕಷ್ಟ ಆಗ್ತದೆ ವರ್ಷ ವರ್ಷ ಚೇಂಜ್ ಮಾಡಬೇಕು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ ಆ ತರದ್ದೆಲ್ಲ ಅದು ಹೂವಿನ ಗಿಡಗಳು ಗುಲಾಬಿ ಗಿಡ ಚಟ್ಟಿ ಇಲ್ಲ ಇವಾಗ ಅಲ್ಲ ಇಲ್ಲ ಅದನ್ನು ಎತ್ತಲಿಕ್ಕೆ ಆಗುದಿಲ್ಲ ಅಲ್ಲ ಎತ್ತಿ ಅದರ ಮಣ್ಣನ್ನು ಚೇಂಜ್ ಮಾಡ್ಬೇಕು ಸ್ವಲ್ಪ ಲಾಲು ಮಾಡಿದ್ರೆ ಅದು ಒಳ್ಳೇದಾಗುದಿಲ್ಲ ಅದ್ರಾಗುದಿಲ್ಲ ಮತ್ತೆ ಈಗ ಉಂಟಲ್ಲ ಯಾವಾಗ್ಲೂ ಆಗ್ತದೆ ಮಲ್ಲಿಗೆ ದಾಸವಾಳ ಇದು ಯಾವಾಗ್ಲೂ ಆಗುವಂತದ್ದು ಬಹಳ ಇಷ್ಟ ಅಂತೂ ಅದು ಯಾವಾಗಲೂ ಆಗ ಕಾರಣ ಈ ಗುಲಾಬಿ ಗಿಡಗಳನ್ನ ಇದರನ್ನು ಸ್ವಲ್ಪ ಪೋಷಣೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಕಸಿ ಗಿಡಗಳೆಲ್ಲ ಅಂತದನ್ನು ಸ್ವಲ್ಪ ಈಗ ಕಡಿಮೆ ಮಾಡಿದ್ದೇನೆ ಹೋಗಿಂದ ನೋಡ್ಲಿಕ್ಕೂ ಕೂಡ ಖುಷಿ ಆಗ್ತದೆ ಜೊತೆಗೆ ಮನಸ್ಸಿಗೂ ಕೂಡ ಮನಸ್ಸಿಗೂ ಖುಷಿ ಆಗ್ತದೆ ನಮಗೆ ಅದನ್ನು ತಲೆಗೆ ಇಟ್ಕೊಳ್ಬೇಕು ಅಂತ ಹೇಳೇನಿಲ್ಲ ಒಂದು ದೇವರ ಅಂಗಳದಲ್ಲಿ ಅದನ್ನ ನೋಡಿ ಖುಷಿ ಪಡುವಂತದ್ದು ಬಹಳ ಸಂತೋಷ ಶ್ಯಾಮಲ ಅವರೇ ಬಹಳ ವಿವಿಧ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಂಡಂತವರು ಸಮಯದ ಸದುಪಯೋಗವನ್ನು ಕೂಡ ಮಾಡ್ತಾ ಇದ್ರಿ ಆರಂಭದಲ್ಲಿ ನಾವು ಮಾತುಕತೆಯನ್ನ ಪ್ರಾರಂಭ ಮಾಡಿರುವಂತಹದ್ದು ಯೋಗಾಸನದ ಮೂಲಕ ಶೀರ್ಷಾಸನದ ಮೂಲಕ ಆ ಬಹಳಷ್ಟು ವಿಚಾರವನ್ನ ನಮ್ಮ ಕೇಳಿದ ಜೊತೆಗೆ ಮುಕ್ತ ಮನಸ್ಸಿನಿಂದ ಹಂಚಿಕೊಂಡಿದಿರಿ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಕೇಳುಗರಿಗೆ ಧನ್ಯವಾದಗಳು ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕೆ ಆಕಾಶವಾಣಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು